ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2023 ಇಸ್ವಿಯಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಿತಾಂಶಗಳಿದೆ, ಏನು ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲೇ 11ನೇ ರಾಶಿಯಾಗಿರುವಂತಹ ಕುಂಭ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಕುಂಭ ರಾಶಿಯವರ ಬಗ್ಗೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಅವರ ಸ್ವಭಾವಿತವಾಗಿ ಹೇಗಿರ್ತಾರೆ ಅಂತ ನೋಡೋದಾದ್ರೆ, ಕುಂಭ ರಾಶಿಯಲ್ಲಿರುವಂಥವ್ರಿಗೆ ಒಂದು ಸಾಮಾನ್ಯವಾದಂತಹ ಒಂದು ಕುಂಭದ ಆಕಾರದಲ್ಲಿರುವಂತಹ ಚಿಹ್ನೆ ಆಗಿರ್ತದೆ. ಈ ರಾಶಿಯವರಿಗೆ ಶನಿ ಆಧಿಪತ್ಯವನ್ನು, ಒಡೆತನವನ್ನು ಹೊಂದಿರ್ತಾನೆ. ಈ ರಾಶಿಯಡಿಯಲ್ಲಿ ಜನಿಸಿದಂತಹವರು ಸಂಶೋಧನೆ ಮಾಡಲು ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂತಹವರಾಗಿರ್ತಾರೆ. ಬಹಳಷ್ಟು ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ, ಏನದು, ಯಾಕದು, ಏನು, ಎತ್ತ ಅಂತ ಇನ್ ಡೆಪ್ತಾಗಿ ತಿಳ್ಕೊಳ್ಳುವಂತಹ ಆಸಕ್ತಿ ಈ ಕುಂಭ ರಾಶಿಯಲ್ಲಿರುವಂಥವ್ರಿಗೆ. ಹಾಗಾಗಿ ಇವರು ಸಂಶೋಧನೆಯನ್ನು ಮಾಡೋದಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಗುಣಲಕ್ಷಣಗಳಿರುವಂತಹ ರಾಶಿಯವರಾಗಿರ್ತಾರೆ. ಇನ್ನೂ ಆಸಕ್ತಿ ಹೆಚ್ಚಿನದಾಗಿ ಹೊಂದಿರ್ತಾರೆ ಸಂಶೋಧನೆ ಮಾಡಲು. ಅವರು ಸೀಮಿತವಾದಂತಹ ಸ್ನೇಹಿತರನ್ನು ಮಾತ್ರ ಹೊಂದಿರ್ತಾರೆ, ಹೆಚ್ಚು ಸ್ನೇಹಿತರನ್ನು ಮಾಡಿಕೊಳ್ಳುವಂತಹ ಪ್ರವೃತ್ತಿ ಇರೋದಿಲ್ಲ. ಮಕರ ರಾಶಿಯ ಸ್ಥಳೀಯರಿಗೆ ಹೋಲಿಸಿದರೆ ಇವರು ತಮ್ಮ ವಿಧಾನದಲ್ಲಿ ಸ್ವಲ್ಪ ನಿಧಾನರಾಗಿರ್ತಾರೆ. ಹೆಚ್ಚಿನ ಮಕರ ರಾಶಿಗಿಂತ ಹೆಚ್ಚಿನ ಪ್ರಭಾವಗಳು ಪೂರ್ಣವಾಗಿ ಒಂದು ಶನಿಯ ಒಂದು ಪ್ರಭಾವ ಯಾವ ರಾಶಿ ಮೇಲಿದೆ ಅನ್ನೋದಾದರೆ ಈ ಎರಡು ರಾಶಿಗಳೊಂದಿಗೆ ಹೋಲಿಸಿದ್ರೆ ಮಕರ ರಾಶಿಗಿಂತ ಈ ಒಂದು ಕುಂಭ ರಾಶಿಯ ಮೇಲೆ ಹೆಚ್ಚಿನ ಪ್ರಭಾವ ಅನ್ನುವಂಥದ್ದು ಕುಂಭ ರಾಶಿಗೆ ಇರುವಂಥದ್ದು ಶನಿಯ ಪ್ರಭಾವ. ಹಾಗಾಗಿ ಈ ಒಂದು ನಿಧಾನವಾಗಿರುವಂಥವರಾಗಿರ್ತಾರೆ. ಆದರೆ ಅವರ ಬುದ್ಧಿವಂತಿಕೆ ಮತ್ತು ಸೃಜನಶೀಲ ಚಿಂತನೆಗಳನ್ನು ಹೊಂದಿರುವಂಥವರಾಗಿರ್ತಾರೆ. ಈ ಒಂದು ತಿಂಗಳಿನಲ್ಲಿ ನೋಡಿದಾಗ ಕುಂಭ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ, ಇವರು ವೃತ್ತಿ, ಹಣ, ಕುಟುಂಬ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇಷ್ಟು ವಿಚಾರಗಳಲ್ಲಿಯೂ ಕೂಡ ಮಿಶ್ರಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಇದ್ದಾರೆ ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ. ಈ ಒಂದು ರಾಶಿಗೆ ಸೇರಿದಂತಹವರಿಗೆ ಆರೋಗ್ಯ ಮತ್ತು ವೃತ್ತಿಯ ಜೀವನದ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕಾಗಬಹುದು. ಏಕೆ ಅನ್ನುವಂಥದ್ದಾದರೆ ಕೆಲವು ಹಿನ್ನಡತಿಗಳು ಉಂಟಾಗಬಹುದಾದಂಥದ್ದು ಆಗ್ತದೆ. ಮೊದಲನೆಯ ಮನೆಯಲ್ಲಿರುವಂತಹ ಶನಿಯು ತನ್ನ ಸ್ವಂತ ರಾಶಿಯಲ್ಲಿ ನೆಲೆಗೊಂಡಿರುವಂತಹದ್ರಿಂದ ತಮ್ಮ ವೃತ್ತಿಯ ಜೀವನದಲ್ಲಿ ಹೆಚ್ಚು ಸವಾಲಿನ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ. ವೃತ್ತಿಯ ಜೀವನದಲ್ಲಿ ಕಠಿಣ ಸವಾಲುಗಳು, ಅವರ ವೃತ್ತಿಯ ಜೀವನದಲ್ಲಿ ಹೆಚ್ಚು ಜವಾಬ್ದಾರಿಗಳು ಇತ್ಯಾದಿಗಳು ನೀವು ನೋಡ್ತೀರಾ. ಹಾಗಾಗಿ ವೃತ್ತಿಯ ಜೀವನದಲ್ಲಿ ಯಾರು ನೀವು ಈ ಒಂದು ಕೆರಿಯರ್ ಓರಿಯೆಂಟೆಡ್ ಆಗಿರ್ತೀರಿ, ಬಹಳಷ್ಟು ಕೆರಿಯರ್ ಮೇಲೆ ಜವಾಬ್ದಾರಿಗಳಿದೆ ಅನ್ನುವಂಥದ್ದಾದರೆ ನಿಮಗಿನ್ನೂ ಕಷ್ಟದ ಸವಾಲುಗಳನ್ನು ಎದುರಿಸ್ತಾ ಹೋಗ್ತೀರಿ. ಮೊದಲೇ ಸಾಡೆ ಸಾದಿನ ಪ್ರಭಾವ, ಅರ್ಧಾಷ್ಟಮ ಶನಿಯ ಪ್ರಭಾವವನ್ನು ನೋಡ್ತಾ ಇದ್ದೀರಿ. ಸಾಡೆ ಸತ್ತಿನ ಮಾಧ್ಯಮಿಕವಾದಂಥ ಹಂತಕ್ಕೆ ಬಂದಿದ್ದೀರಿ. ಈ ಒಂದು ಹಂತದಲ್ಲಿ ನಿಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಹೋಗ್ತದೆ. ಸಾಕಷ್ಟು ತೊಂದರೆಗಳು ಅನ್ನೋದಾದರೆ ನೀವು ಎಷ್ಟು ನೀವು ಅದರಿಂದ ಸಫರ್ ಆಗ್ತಾನೆ ಇರ್ತೀರಿ, ಆ ಸಫರ್ದ ಜೊತೆಗೆ ಈ ಒಂದು ಫಲಿತಾಂಶಗಳು, ವೃತ್ತಿಯ ಜೀವನದಲ್ಲಿಯೂ ಕೂಡ ಜವಾಬ್ದಾರಿಗಳು, ಕಠಿಣವಾದಂತಹ ಸವಾಲುಗಳು, ನಿಮ್ಮ ಸುತ್ತಲಿರುವಂತಹ ನಿಮ್ಮ ಕೊಲೀಗ್ಸ್ಗಳಿಂದ ಅಥವಾ ಮೇಲಧಿಕಾರಿಗಳಿಂದ, ಹೀಗೆ ಸಾಕಷ್ಟು ನಿಮ್ಮ ಸುತ್ತಲಿರುವಂತಹ ಜನರಿಂದಲೇ ನೀವು ವೃತ್ತಿಯ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗುವಂಥ ಸಂದರ್ಭಗಳು ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಕಂಡುಬರ್ತದೆ ಈ ಒಂದು ಕುಂಭರಾಶಿಯಲ್ಲಿ ಇರುವಂಥವ್ರಿಗೆ. ಇನ್ನು ವೃತ್ತಿಯಲ್ಲಿ ಹೆಚ್ಚು ಜವಾಬ್ದಾರಿಗಳು ಇತ್ಯಾದಿಗಳು ನಿಮಗೆ ಸವಾಲುಗಳ ರೀತಿಯಾಗಿ ಬರ್ತದೆ. ಹಾಗಾಗಿ ಆ ಸವಾಲುಗಳನ್ನು ಎದುರಿಸಲಿಕ್ಕೆ ಸಿದ್ಧರಾಗಿರಿ, ಆ ಸವಾಲುಗಳನ್ನು ಎದುರಿಸಲಿಕ್ಕೆ ಅಂತಲೇ ಹೇಳ್ಬೋದು. ಈ ತಿಂಗಳಿನಲ್ಲಿ ಅಗತ್ಯವಿರುವಂತಹ ವೆಚ್ಚಗಳನ್ನು ಗಳಿಸುವಂತಹ ಕಠಿಣ ಪರಿಶ್ರಮವನ್ನು ಮಾಡಿದರೆ ಸಾಧ್ಯವಾಗಬಹುದು. ವಿಶೇಷವಾಗಿ ಹೇಳಬೇಕು ಅಂದರೆ ಅನಗತ್ಯವಾದಂತಹ ವೆಚ್ಚಗಳನ್ನು ಆಗೇ ಆಗ್ತದೆ. ಆ ಅನಗತ್ಯವಾದಂತಹ ವೆಚ್ಚಗಳನ್ನು ಭರಿಸಲಿಕ್ಕೆ
ನೀವು ಕಠಿಣವಾದಂತಹ ಪರಿಶ್ರಮವನ್ನು ಮಾಡಿ ನೀವು ಹಣವನ್ನು ಗಳಿಸಬೇಕಾಗತ್ತೆ. ಯಾಕೆ ಅಂದರೆ ಆರಿತದಂತಹ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗ್ತದೆ. ಆ ಒಂದು ಖರ್ಚುಗಳು ಅನ್ನೋಂಥದ್ದು ಯಾವ ರೀತಿಯಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ. ಹಾಗಾಗಿ ಇನ್ನು ಈ ತಿಂಗಳಿನಲ್ಲಿ ಆರೋಗ್ಯದ ರಕ್ಷಣೆ ಅಗತ್ಯ, ಅತ್ಯಗತ್ಯವಾಗಿರುವಂತಹದ್ದು. ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಪ್ರೀತಿಯ ಗ್ರಹವಾದಂತಹ ಆರನೆಯ ಮನೆಯಲ್ಲಿ ಹಿಮ್ಮುಖವಾಗಿ ಆಕ್ರಮಿಸಿಕೊಂಡಿರೋದ್ರಿಂದಾಗಿ ಈ ತಿಂಗಳಿನಲ್ಲಿ ಶುಕ್ರನ ಸ್ಥಾನವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ನಿಮ್ಮ ಒಂದು ಬಾಂಧವ್ಯ, ಸಂಗಾತಿಯೊಡಗಿನ ಒಂದು ಸಾಮರಸ್ಯದ ಕೊರತೆ ಇರತದಂಥದ್ದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಂಬಂಧಗಳಲ್ಲಿ ಕಡಿಮೆ ಸಾಮರಸ್ಯ ಉಂಟಾಗಬಹುದು. ಈ ರೀತಿಯಾಗಿರುವಂತಹದ್ದು ಆರನೆಯ ಮನೆಯಲ್ಲಿ ಹಿಮ್ಮುಖವಾಗಿರುವಂತಹ ಶುಕ್ರನು ಶೀತ ಮತ್ತು ಕೆಮ್ಮಿನ ರೂಪದಲ್ಲಿ ಅನಾರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಸ್ವಲ್ಪ ನಿಮಗೆ ಕಾಫ್ ಆಗುವಂಥದ್ದು, ಕೆಮ್ಮು, ನೆಗಡೆ, ವಾತಾವರಣ ಸರಿಯಾಗಿದ್ದರೂ ಕೂಡ ನಿಮ್ಮ ದೇಹದಲ್ಲಿನ ವಾತಾವರಣ ಸ್ವಲ್ಪ ಶೀತದ ವಾತಾವರಣ ಆಗುವಂಥ ಸಂದರ್ಭಗಳಿರ್ತದೆ. ಯಾಕೆ ಅಂದರೆ ಶುಕ್ರನ ಒಂದು ಹಿಮ್ಮುಖ ಚಲನೆ ಆರನೆಯ ಮನೆಯಲ್ಲಿ ಇರೋದ್ರಿಂದಾಗಿ ಈ ರೀತಿಯಾದಂಥ ಸಂದರ್ಭಗಳನ್ನು ನೋಡ್ತಾ ಹೋಗ್ತೀರಿ. ಅದರ ಜೊತೆಗೆ ಅಲರ್ಜಿಯ ಪರಿಣಾಮವಾಗಿ ಈ ಸಮಸ್ಯೆಗಳು ಕೂಡ ಉಂಟಾಗುವಂಥದ್ದು ಆಗ್ತಾ ಹೋಗ್ತದೆ. ಈ ಮೂಲಕವಾಗಿರುವಂಥದ್ದು ಕುಂಭರಾಶಿಯವರ ಒಂದು ಸೆಪ್ಟೆಂಬರ್ ತಿಂಗಳದು. ಇನ್ನು ಪರಿಹಾರ ಅನ್ನೋದಾದರೆ ಮಂಗಳವಾರದ ದಿನದಂದು ಕೆಂಪು ಹೂಗಳಿಂದ ಹನುಮಂತನನ್ನು, ಆಂಜನೇಯ ಸ್ವಾಮಿಯನ್ನು ನೀವು ಪೂಜಿಸುವಂಥದ್ದು, ಆರಾಧನೆ ಮಾಡುವಂಥದ್ದು ಕೆಂಪು ಬಣ್ಣದ ಹೂಗಳಿಂದ. ಅದರಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗಬಹುದು. ಈ ಒಂದು ಸಾಡೆ ಸತಿನ ಪ್ರಭಾವದಿಂದ ಆ ಒಂದು ಇಕ್ಕಟ್ಟು, ಆ ಒಂದು ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಸ್ವಲ್ಪ ಅನುಕೂಲವಾಗಬಹುದು. ಉಳಿದಂತೆ ಈ ಒಂದು ಈಗ ಒಂದು ಕುಂಭ ರಾಶಿಯವರ ಒಂದು ಫಲಿತಾಂಶ ಅನ್ನೋಂಥದ್ದನ್ನು ನೀವು ತಿಳ್ಕೊಂಡ್ರಿ. ಏನು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅನ್ನೋಂಥದ್ದು ಹೇಗಿದೆ ಈ ಒಂದು ಕುಂಭರಾಶಿಯವರು. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.